ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವೆಯ್ಟ್ ಲಾಸ್ ಹೆಲ್ತ್ ಡ್ರಿಂಕ್ನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 1 ಕಪ್ ರಾಗಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗೋ ತನಕ ಈ ಕಡಾಯಲ್ಲಿ ಹುರ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಹೈ ಫ್ಲೇಮ್ ಇಟ್ಬಿಟ್ಟು ಚೆನ್ನಾಗಿ ಉರಿಬೇಕು. ಸೊ ಹೈ ಫ್ಲೇಮಲ್ಲಿ ಇಟ್ಟಾಗ ದಯವಿಟ್ಟು ಹಾಗೆ ಬಿಟ್ಬಿಡಬೇಡಿ, ಅದು ಸೀದು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಕೈ ಆಡಿಸ್ತಾನೇ ಇರಬೇಕು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಅಡಿ ಹಿಡಿಯೋಕ್ಕೆ ಬಿಡಬೇಡಿ, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಇದು ಆಲ್ಮೋಸ್ಟ್ ಆಗಿದೆ. ಸೊ ರಾಗಿ ಹಿಟ್ಟು ಉರಿದಿದೆ ಅನ್ನೋದಕ್ಕೆ ನಿಮಗೆ ಲೈಟಾಗಿ ರಾಗಿ ಹಿಟ್ಟು ಸುಟ್ಟು ವಾಸನೆ ಬರುತ್ತೆ, ಆವಾಗ ತೆಗೆದು ಬಿಡಿ. ಸೊ ನೆಕ್ಸ್ಟಿಗೆ 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಕಲರ್ ಚೇಂಜ್ ಆಗೋವರೆಗೂ ನಾವು ಹೈ ಫ್ಲೇಮಲ್ಲಿ ಉರಿಬೇಕು. ಸೊ ಹೈ ಫ್ಲೇಮ್ ಇಟ್ಟಾಗ ದಯವಿಟ್ಟು ಹೋಗ್ಬಿಡಬೇಡಿ, ಅದನ್ನು ಹಾಗೆ ಚೆನ್ನಾಗಿ ಆಡಿಸ್ತಾ ಇರಬೇಕು. ನೋಡಿ ಕಲರ್ ಚೇಂಜ್ ಆಗಿದೆ, ಹಿಟ್ಟು ಉದುರುದ್ರಾಗಿ ಬರ್ತಾ ಇದೆ. ಇಷ್ಟು ಆಗೋ ತನಕ ಚೆನ್ನಾಗಿ ಉರಿಬೇಕು. ಸೊ ಇದನ್ನು ಆ ಪಾತ್ರೆಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ, ಇದು ಆರಕ್ಕೆ ಬಿಟ್ಬಿಡಿ. ನೆಕ್ಸ್ಟು ಒಂದು ಚಿಕ್ಕ ಪ್ಯಾನಲ್ಲಿ ನಾನು 1 1/2 ಕೈ ಕಡಲೆ ಬೀಜ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಲೋ ಫ್ಲೇಮಲ್ಲೇ ನೀವು ಹುರ್ಕೋಬೇಕು, ಹೈ ಫ್ಲೇಮ್ ಇಟ್ಬಿಡಬೇಡಿ, ಯಾಕಂದರೆ ಇದೆಲ್ಲ ಚೆನ್ನಾಗಿ ಉರಿಬೇಕು. ಹಾಗಾಗಿ ಲೋ ಫ್ಲೇಮಲ್ಲೇ ನಾನು ಇಟ್ಕೊಂಡು ಹುರ್ಕೊತಾ ಇದ್ದೀನಿ. ಸೊ ನೋಡಿ ಹುರಿದಾಯಿತು, ಅದನ್ನು ಒಂದು ಪ್ಲೇಟಲ್ಲಿ ಎತ್ತಿಕ್ಬಿಡಿ. ಒಂದು 12 ಬಾದಾಮನ್ನ ತೊಗೊಂಡು ಅದನ್ನು ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಉರಿಯೋಂಥದ್ದು ಎಲ್ಲದೂ ಲೋ ಫ್ಲೇಮಲ್ಲೇ ಇಟ್ಬಿಡಿ. ಸೊ ಬಾದಾಮು ಹುರಿದಾಗಿದೆ, ನೆಕ್ಸ್ಟು 2 ಸ್ಪೂನು ನಾನು ಇಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ, ಆಮೇಲೆ 2 ಸ್ಪೂನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಂದು ಬಣ್ಣ ಬರುವವರೆಗೂ ಹುರ್ಕೋಬೇಕು. ಸೊ ಲೋ ಫ್ಲೇಮಲ್ಲೇ ಇಟ್ಟು ಉರಿರಿ, ಅದು ಕಂದು ಬಣ್ಣ ಬರಬೇಕಾದ್ರೆ ತುಂಬ ಚೆನ್ನಾಗಿ ಒಂದು ವಾಸನೆ ಬರುತ್ತೆ. ಸೊ ಆವಾಗಕ್ಕೆ ಸ್ಟಾಪ್ ಮಾಡಬೇಡಿ. ಸೊ ಇದು ನೋಡಿ 1/2 ಆಗಿದೆ, ಇವಾಗ ನೋಡಿ ಫುಲ್ ಕಂದು ಬಣ್ಣ ಆಗಿದೆ. ಸೊ ಇವಾಗಕ್ಕೆ ತೆಗೆದಿಟ್ಬಿಡಿ, ಇದನ್ನೆಲ್ಲ ಆರಕ್ಕಿಡ್ಬಿಡಿ, ಒಟ್ಟಿಗಿಡಬೇಡಿ, ಎಲ್ಲ ಬೇರೆ ಬೇರೆ ಆರಕ್ಕಿಡಿ, ಹಿಟ್ಟು ಮಾತ್ರ ಒಟ್ಟಿಗಿಡಬೇಕು. ಸೊ 2 ಸ್ಪೂನು ಸಿನಮನ್ ಚಕ್ಕೆ ತೊಗೊಳ್ತಾ ಇದ್ದೀನಿ, 1/6 ಏಲಕ್ಕಿ ತೊಗೊಳ್ತಾ ಇದ್ದೀನಿ. ಇದನ್ನು ಎರಡನ್ನು ಚೆನ್ನಾಗಿ ಹಾಕಿ ಹುರ್ಕೋಬೇಕು. ಸೊ ಹುರಿದಾಗಿದೆ, ನೆಕ್ಸ್ಟು 2 ಸ್ಪೂನು ಜೀರಿಗೆ ತೊಗೊಳ್ತಾ ಇದ್ದೀನಿ, ಜೀರಿಗೆನೂ ಹುರ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ. ನೆಕ್ಸ್ಟು 2 ಸ್ಪೂನು ಕಪ್ಪು ಎಲ್ಲಿದ್ದರೆ ತೊಗೊಳ್ಳಿ, ತುಂಬಾ ಒಳ್ಳೆಯದು. ನನಗೆ ಬಿಳಿ ಎಲ್ಲು ನನ್ನ ಹತ್ರ ಇದೆ, ಹಾಗಾಗಿ ನಾನು ಬಿಳಿ ಎಲ್ಲು ಯೂಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹುರ್ಕೊಂಡಾಯಿತು. ಸೊ ಮೇನ್ ಇಂಗ್ರೀಡಿಯೆಂಟ್ಸ್ ನಮ್ಮ ರೆಸಿಪಿಗೆ ಫ್ಲೆಕ್ಸಿ ಸೀಡ್ಸ್, ಇದು 1/2 ಕಪ್ ತೊಗೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಚಟಪಟ ಅನ್ನಬೇಕು, ಅಷ್ಟು ತನಕ ಹುರ್ಕೋಬೇಕು. ಸೊ ಲೋ ಫ್ಲೇಮಲ್ಲೇ ಉರಿಬೇಕು, ಜಾಸ್ತಿ ಇದ್ಬಿಡಬೇಡಿ, ಹುರಿದಾಗಿದೆ. ನೆಕ್ಸ್ಟು 1/10 ಕ್ಯಾಶ್ಯೂ ಇದು ಲೈಟಾಗಿ ಹುರ್ಕೋಬೇಕು. ಸೊ ಆಲ್ರೆಡಿ ನಾನು ಹುರಿದಿಟ್ಟಿದ್ದೀನಿ, ಲೈಟಾಗಿ ಹುರ್ಕೊತಾ ಇದ್ದೀನಿ ಮತ್ತೆ. ಸೊ ಇದನ್ನು ಈ ರೀತಿ ಬರೋ ತನಕ ಉರಿಬೇಕು ನೀವು. ಸೊ ನೆಕ್ಸ್ಟು ನಾನು ದೊಡ್ಡ ಪಾತ್ರೆಗೆ ಆ 2 ಹಿಟ್ಟು, ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ ಸಪ್ರೇಟ್ ಸಪ್ರೇಟಾಗಿ ನೀವು ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೆ ಫಸ್ಟು ಮೊದಲಿಗೆ ಕಡಲೆಬೀಜ, ಹೆಸರುಬೇಳೆ, ಉದ್ದಿನಬೇಳೆ, ಆಲ್ಮಂಡ್ ಒಂದು ಮಿಕ್ಸ್ ಮಾಡ್ಕೊಳ್ಳಿ, ಗ್ರೈಂಡರಲ್ಲಿ ಹಾಕ್ಕೊಳ್ಳಿ. ಸೊ ಇದು 4 ಒಂದ್ಸತಿ ನೀವು ಮಿಕ್ಸಿ ಮಾಡ್ಕೋಬೇಕು. ಸೊ ಈ ರೀತಿ ಪೌಡರ್ ಹಾಕಬೇಕು. ನೆಕ್ಸ್ಟು ಅದೇ ಸೇಮ್ ಮಿಕ್ಸಿ ಜಾರಿಗೆ ಚಕ್ಕೆ, ಲವಂಗ, ಜೀರಿಗೆ ಮೂರನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ, ಈ ರೀತಿ ಪೌಡರ್ ಆಗುತ್ತೆ. ಸೊ ನೆಕ್ಸ್ಟು ಫ್ಲೆಕ್ಸಿ ಸೀಡ್ಸ್ ಇದನ್ನು ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊಳ್ಳಿ ಅದೇ ಜಾರಿಗೆ, ಚೆನ್ನಾಗಿ ಈ ರೀತಿ ಪೌಡರ್ ಆಗಬೇಕು. ನೀರಂತೂ ದಯವಿಟ್ಟು ಯಾವುದಕ್ಕೂ ಯೂಸ್ ಮಾಡಬೇಡಿ, ಬೆಟ್ಟಿರೋ ಜಾರ್ನ ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಆಮೇಲೆ ಇದನ್ನು ಜಾರ್ಗೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಯಾಶ್ಯೂ, ಇದನ್ನು ನೀವು 80% ಬ್ಲೆಂಡ್ ಮಾಡಿದರೆ ಸಾಕು, ಜಾಸ್ತಿ ಬ್ಲೆಂಡಿಂಗ್ ಏನೂ ಬೇಕಾಗಿರಲ್ಲ, ನೋಡಿ ಇಷ್ಟ ಆದರೆ ಸಾಕು. ಸೊ ಇದನ್ನೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ, ಎಲ್ಲ ಒಂದಕ್ಕೊಂದು ಸೇರಬೇಕು, ಅಷ್ಟು ಮಿಕ್ಸ್ ಕೊಡಿ. ಸೊ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಟೇಸ್ಟಾಗಿರುತ್ತೆ ಇದು, ತುಂಬಾ ಈಸಿ ಕೂಡ ಮಾಡೋದು.
ನೀವು ಈ ರೀತಿ ಮಾಡಿಡ್ಕೊಂಡ್ರೆ 1 ಮಂತ್ ತನಕ ನಿಮಗೇನೂ ಆಗಲ್ಲ. ಇದು ಹಾಗೆ ಏರ್ ಟೈಟ್ ಕಂಟೈನರನ್ನು ಹಾಕಿ ಹಾಗೆ ನೀವು ನಾರ್ಮಲ್ ಟೆಂಪ್ರೇಚರ್ ರೂಮ್ ಟೆಂಪ್ರೇಚರಲ್ಲಿ ಇಟ್ ಬಿಡಿ ಸಾಕು. ಸೊ ನಿಮಗೆ ಬೆಳಗ್ಗೆ ಮಧ್ಯಾಹ್ನ ನೈಟ್ ಯಾವಾಗ ಬೇಕಾದರೂ ಇದು ತಿನ್ಬೋದು. ಸೊ ಇದನ್ನು ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಸೊ ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ, ಗ್ಯಾಸ್ ಹಚ್ಚಿಲ್ಲ. ಸೊ 2 ಗ್ಲಾಸ್ ನೀರಿಗೆ ನಾನು 1 ಇಂಚ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಇಷ್ಟು. ಸೊ ನೆಕ್ಸ್ಟು ನಮ್ಮ ಹೆಲ್ತ್ ಪೌಡರ್ 4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. 4 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಯಾವುದೇ ಗಂಟಿಲ್ಲದೆ ಒಂದು 4 ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಅದೆಲ್ಲ ಎಲ್ಲು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನಿಮಗೆ ಬ್ಲ್ಯಾಕ್ ಎಲ್ಲು ಸಿಕ್ಕಿದರೆ ಬ್ಲ್ಯಾಕ್ ಎಲ್ಲು ಹಾಕ್ಕೊಳ್ಳಿ, ಅದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ. ಗ್ಯಾಸ್ ಜೋರಾಗಿ ಇಡ್ತಾ ಇದ್ದೀನಿ ನಾನು, ಏನು ಮೀಡಿಯಂ ಫ್ಲೇಮಲ್ಲಿ ಇಡ್ತಾ ಇಲ್ಲ. ಜೋರಾಗಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಕೊಡಬೇಕು, ಒಂಚೂರು ತಲೆ ಹಿಡಿಬಾರ್ದು. ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ 5 ಮಿನಿಟ್ಸಲ್ಲಿ ನಿಮಗೆ ಸೂಪರಾಗಿರೋ ಒಂದು ಹೆಲ್ತ್ ಡ್ರಿಂಕ್ ರೆಡಿ ಆಗುತ್ತೆ. ಸೊ ನೋಡಿ ಕುದೀತಾ ಇದೆ ಆಲ್ರೆಡಿ ಇದು. ಇಷ್ಟು ವಾಟ್ರ್ ಇದ್ದರೆ ಸಾಕು, ಚೆನ್ನಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ. ಆ ಸ್ಮೆಲ್ಲೇ ತಿನ್ನಬೇಕು ಅಂತ ಫೀಲ್ ಆಗ್ತಾ ಇರುತ್ತೆ ನಮಗೆ, ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಸ್ಮೆಲ್ಲು. ಸೊ ರೆಡಿ ಆಯಿತು ಫ್ರೆಂಡ್ಸ್, ಗ್ಯಾಸ್ ಆಫ್ ಮಾಡಿದೆ. ಸೊ ಬನ್ನಿ ಇದನ್ನು ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ, ನೀವು ಮನೇಲಿ ಟ್ರೈ ಮಾಡಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದನ್ನು ನೀವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಊಟನ ಸ್ಕಿಪ್ ಮಾಡಿಬಿಟ್ಟು ಇದನ್ನು ನೀವು ಕುಡಿಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿ. ದಿನಕ್ಕೆ ನೀವು 3 ಟೈಮ್ ಇದನ್ನ ಕುಡಿದ್ರೆ 1 ಕೆಜಿ ವೆಯ್ಟ್ನ ಲಾಸ್ ಮಾಡಬಹುದು. ಟ್ರೈ ಮಾಡಿ ನೋಡಿ. ಸೊ ಹೇಗಿದೆ ರಿಸಲ್ಟ್ ಅಂತ ಕಮೆಂಟ್ಸಲ್ಲಿ ನನಗೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.